ನಮ್ಮ ಹತ್ರ ಪಪ್ಪಿ ತಗೊಂಡ್ರು ಅಂದ್ರೆ ನಾವು ಆ ಪಪ್ಪಿ 3 ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ನಾವು ಕೇರ್ ತಗೋತೀವಿ. ಪಪ್ಪೀಸ್ಗೆ ಒಂದೊಳ್ಳೆ ಮನೆ ಸಿಗಬೇಕು, ಆ ಪಪ್ಪೀಸು ಚೆನ್ನಾಗಿ ಬೆಳಿಬೇಕು, ತಗೊಂಡೋದ್ರೂ ಒಂದೊಳ್ಳೆ ನಮ್ಮ ಹೆಸರು ಹೇಳಬೇಕು. ಕ್ವಾಲಿಟಿ ಬಿಡೋದಿಲ್ಲ, ಬೇಗ ಬೇಗ ಮರಿ ಮಾಡಬೇಕಂತ ಕಮ್ಮಿ ಕೊಟ್ಬಿಡ್ತಾರೆ, ಆ ಥರ ನಾವು ಮಾಡೋದಿಲ್ಲ. ನಾವೀಗ ಒಂದ್ಸಲ ಫೀಮೇಲ್ ಬ್ರೀಡ್ ಮಾಡ್ತಾರೆ, ಇನ್ನೊಂದು ವರ್ಷ ಮಾಡಿಸೋದಿಲ್ಲ. ಓಕೆ. ಸೊ ಈ ಥರ ಪ್ರೀಮಿಯಂ ಕ್ವಾಲಿಟಿ ನಮ್ಮ ಹತ್ರ ನೀವು ಸಿಗೋಬೇಕು ಅಂದರೆ ಇನ್ನೊಂದು ವರ್ಷ ಕಾಯಬೇಕು. ನಾವು ಇಷ್ಟೇ ಪ್ರೈಸ್ ಅಂತ ಫಿಕ್ಸ್ ಇಲ್ಲ, ಕಸ್ಟಮರ್ಗಳು ಬಂದು ಚೆನ್ನಾಗಿ ಮಾತಾಡಿ ಚೆನ್ನಾಗಿ ನೋಡ್ಕೊತಾರೆ ಅಂದರೆ 13,000ಕ್ಕೂ ಬಿಟ್ಕೊಡ್ತೀವಿ. ನೆಗೋಷಿಯೇಷನ್ ಮಾಡಿಕೊಟ್ಟೆ ಕೊಡ್ತೀವಿ. ವೈಟ್ ರಿಟ್ರೀವರ್ ಅಂತ ಕರಿತೀವಿ. ತಾಯಿಗೆ ಇಲ್ಲ ತಂದೆಗೆ ಎಲ್ಲಾದರೂ ಒಂದು ಕಡೆ ವೈಟ್ ರಿಟ್ರೀವರ್ ಜೀನ್ಸ್ ಇತ್ತು ಅಂದರೆ ಮರಿಗೆ ವೈಟ್ ರಿಟ್ರೀವರ್ ಬರುತ್ತೆ. ನಾಯಿ ಏನದು ಬಂದು ಒಂದು ಮಗು ತರ ನೋಡೋಕೆ ಏನು ಗೊತ್ತಾಗಲ್ಲ, ಆಟ ಆಡುತ್ತೆ, ಅದು ಬಿಟ್ಟರೆ ನಾವು ಹೇಳ್ದಂಗೆ ಕೇಳುತ್ತೆ. ಬಜೆಟ್ ಫ್ರೆಂಡ್ಲಿ ತುಂಬ 5-6 ಸಾವಿರದಲ್ಲಿ ಬೇಕು ಅಂದರೆ ನಿಮಗೆ ನಾನು. ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ಟೈಟಲ್ಲು ಮತ್ತು ತಮ್ಮನೇಲಿ ನೋಡಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಪಪ್ಪೀಸ್ ವೀಡಿಯೋ ಅಂತ. ಎಷ್ಟೊಂದು ವೀಡಿಯೋಸ್ ನೋಡಿರ್ತೀರ ನನ್ನ ಚಾನಲಲ್ಲೇ, ಇಷ್ಟು ದಿನ ಡೀಲರ್ಸ್ ಅಥವಾ ಲೈಕ್ ವೀಡಿಯೋಸ್ ಅಥವಾ ಎಷ್ಟೊಂದು ಜನ ಹತ್ರ ವೀಡಿಯೋ ಮಾಡ್ತಾ ಇದ್ದೆ. ಬಟ್ ಇವತ್ತಿನ ವೀಡಿಯೋ ನನ್ನ ಕ್ಲೋಸ್ ಫ್ರೆಂಡು ಭರತ್ ಹತ್ರ ವೀಡಿಯೋ ಮಾಡ್ತಾ ಇದ್ದೀನಿ. ಕ್ವಾಲಿಟಿ ಪಪ್ಪೀಸ್ ಸಿಗುತ್ತೆ ಇವನ ಅಥವಾ ಲೈಕ್ ಚೆಕ್ ಮಾಡಿ. ಹಲೋ ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ಭರತ್. ನನ್ನ ಹೆಸರು ಭರತ್. ನಾವು ಈ ಫೀಲ್ಡಲ್ಲಿ ಒಂದು 6 ವರ್ಷದಿಂದ ಇದ್ದೀವಿ. ನಾವು ಮೇನಾಗಿ ಮಾಡ್ತಿದ್ದೆ ಅಂದರೆ ಫಿಶಸ್ ಮಾಡ್ತಾಯಿದ್ವಿ, ಬರ್ಡ್ಸ್ ಮಾಡ್ತಾಯಿದ್ವಿ, ಡಾಗ್ಸ್ ಮಾಡ್ತೀವಿ. ಲೈಕ್ ಬೇಸಿಕಲಿ ಬೆಂಗಳೂರಲ್ಲಿ ಯಾವ ಥರ ಪೆಟ್ಸ್ ಬೇಕು ಎಲ್ಲ ಥರದ ಪೆಟ್ಸು ನಮ್ಮ ಹತ್ರ ಸಿಗುತ್ತೆ. ಲೈಕ್ ಲೀಗಲಿರೋ ಪೆಟ್ಸ್ ಮಾತ್ರ, ನೀವು ಯಾವುದೋ ಇಲ್ದಿರೋ ಪೆಟ್ಸ್ ಎಲ್ಲ ತರಿಸ್ಕೊಡಿ ಅಂತಂದರೆ ಅದು ಕಷ್ಟ ಆಗುತ್ತೆ. ಇಲ್ಲಿ ಇರೋವಂಥದ್ದು ಜನರಿಗೆ ತುಂಬ ಇಷ್ಟ ಆಗೋಂಥದ್ದು, ಒಳ್ಳೆ ಕ್ವಾಲಿಟಿ ಪಪ್ಸ್ ಕೊಡಬೇಕು ಅನ್ನೋದೇ ನಮ್ಮದು ಮೇನ್ ಮೋಟಿವ್ ಇರೋದು. ನಮಗೆ ಮೇಯ್ನ್ಲಿ ಪಪ್ಪೀಸ್ನ ದುಡ್ಡಿಗೋಸ್ಕರ ಅಥವಾ ಏನೋ ಮಾಡಬೇಕಲ್ಲ ಅಂತ ಮಾಡ್ತಿಲ್ಲ ಸರ್. ನಾವು ಮೇನಾಗಿ ಮಾಡ್ತಿರೋದು ಏನಕ್ಕೆಂದರೆ ಪಪ್ಪೀಸ್ಗೆ ಒಂದೊಳ್ಳೆ ಮನೆ ಸಿಗಬೇಕು, ಆ ಪಪ್ಪೀಸು ಚೆನ್ನಾಗಿ ಬೆಳಿಬೇಕು, ತೊಗೊಂಡೋದ್ರೂ ಒಂದೊಳ್ಳೆ ನಮ್ಮ ಹೆಸರು ಹೇಳಬೇಕು. ಇಲ್ಲಿ ತೊಗೊಂಡೆ ಅಂತ ಯಾ ಇಲ್ಲಿ ತೊಗೊಂಡೆ, ಇವ್ರ ಹತ್ರ ತೊಗೊಂಡೆ, ಅವ್ರನ್ನ ನೋಡಿದವರು ಕೇಳಬೇಕು ಎಲ್ಲಿ ತೊಗೊಂಡ್ರಿ ಏನು ಅಂತ, ಅವ್ರು ನಮ್ಮ ಹೆಸರು ಹೇಳಬೇಕು. ಆ ಥರ ಪಪ್ಪಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಎಲ್ಲರ ಮನೆಯಲ್ಲೂ ಒಳ್ಳೆ ಪಪ್ಪಿ ಇರಬೇಕು ಅನ್ನೋದೇ ನಮ್ಮ ಆಸೆ. ಯಾವ್ಯಾವ ಥರ ಸಿಗುತ್ತೆ ಮಗನಿಗೆ ಅಥವಾ ನನ್ನ ಹತ್ರ? ಇವಾಗ ನಿನಗೆ ಯಾವ ಥರದ್ದು ಬೇಕು ಎಲ್ಲ ಸಿಗುತ್ತೆ. ಮೇನಾಗಿ ಸ್ಮಾಲ್ ಬ್ರೀಡ್ ಅಂತ ಬಂದರೆ ಪೊಮೋರಿಯನ್ನಿಂದ ಹಿಡಿದು ಪಗ್ ಸಿಗುತ್ತೆ, ಡ್ಯಾಶುನ್ ಸಿಗುತ್ತೆ, ಆಮೇಲೆ ಮೀಡಿಯಂ ಬ್ರೀಡ್ ಅಂತ ಬಂದರೆ ಬೀಗಲ್ ಸಿಗುತ್ತೆ, ಕ್ರಾಕರ್ ಸ್ಪೆನಿಯಲ್ ಸಿಗುತ್ತೆ, ಸ್ವಲ್ಪ ದೊಡ್ಡ ಬ್ರೀಡ್ ಅಂತ ಬಂದರೆ ರಿಟ್ರೀವರ್ಗಳು, ಲ್ಯಾಬ್ಗಳು ಸಿಗುತ್ತೆ. ನೀವು ಗಾರ್ಡಿಂಗ್ ಡಾಗ್ಸ್ ಅಂತ ಹೇಳಿದ್ರೆ ಡಾಬರ್ಮೆನ್ ಸಿಗುತ್ತೆ, ಜರ್ಮನ್ ಶೆಪರ್ಡ್ ಸಿಗುತ್ತೆ. ಅದು ಬಿಟ್ಟು ನಿಮಗೆ ತುಂಬ ಅರೇಂಜ್ ಮಾಡ್ತೀಯಾ? ಹಾಂ, ಒಂದು ವಾರ 2 ದಿವಸಲ್ಲೂ ಸಿಗುತ್ತೆ. ಲೈಕ್ ನಿಮಗೆ ಡಿಪೆಂಡ್ಸ್ ಅಂದ್ರೆ ಕ್ವಾಲಿಟಿ. ಇವಾಗ ಪಪ್ಪಿ ತುಂಬ ಅಂದರೆ ಎಕ್ಸ್ಟ್ರೀಮ್ ಕ್ವಾಲಿಟಿ ಬೇಕು ಅಂದರೆ ಅದು ತುಂಬ ಕಡಿಮೆ ಮರಿಗಳು ಸಿಗೋದು. ನಮ್ಮ ಬೆಂಗಳೂರಲ್ಲಿ ಇವಾಗ ಒಳ್ಳೆ ಬ್ರೀಡ್ಗಳಿರೋದೇ ತುಂಬ ಕಡಿಮೆ. ಎಲ್ಲರೂ ಮನೆಗೆ ಅಂತ ತುಂಬ ಪಪ್ಪೀಸ್ ಮಾಡಿಸ್ತಾರೆ, ಕ್ವಾಲಿಟಿ ಬಿಡೋದಿಲ್ಲ, ಬೇಗ ಬೇಗ ಮರಿ ಮಾಡಬೇಕಂತ ಕಮ್ಮಿ ಕೊಟ್ಬಿಡ್ತಾರೆ, ಆ ಥರ ನಾವು ಮಾಡೋದಿಲ್ಲ. ನಾವೀಗ ಒಂದ್ಸಲ ಫೀಮೇಲ್ ಬ್ರೀಡ್ ಮಾಡ್ತಾರೆ, ಇನ್ನೊಂದು ವರ್ಷ ಮಾಡಿಸೋದಿಲ್ಲ. ಓಕೆ. ಸೊ ಈ ಥರ ಪ್ರೀಮಿಯಂ ಕ್ವಾಲಿಟಿ ನಮ್ಮ ಹತ್ರ ನೀವು ಸಿಗೋಬೇಕು ಅಂದರೆ ಇನ್ನೊಂದು ವರ್ಷ ಕಾಯಬೇಕು. ಆ್ಯಕ್ಚುವಲಾಗಿ ನೋಡಿ ಚೆನ್ನಾಗಿದೆ. ಹಾಂ ನೋಡಿ ಪಪ್ಪೀಸ್, ಇದನ್ನು 42 ಡೇಸು, ಬೇರೆ ಬ್ರೀಡರ್ಸ್ ಅದರಲ್ಲಿ ನಿಮಗೆ 60 ಡೇಸ್ ಬರೋ ಸೈಜ್ ಆಲ್ರೆಡಿ ಬಂದಿದೆ. ನೀನು ಹತ್ರ ಬಜೆಟ್ ವೈಸಲ್ಲಿ ಯಾವ ರೇಂಜಲ್ಲಿ ಸಿಗುತ್ತೆ ಎಲ್ಲ ಪಪ್ಪೀಸನ್ನು? ಲೈಕ್ ಬಜೆಟ್ ಅಂದರೆ ಎಷ್ಟರಿಂದ ನೀನು ಹತ್ರ ಸ್ಟಾರ್ಟ್ ಆಗ್ಬೋದು? ಸರ್, ಪೊಮೋರಿಯನ್ ಎಲ್ಲ ಬಂದು 5,000ದಿಂದಲೇ ಸ್ಟಾರ್ಟ್ ಮಾಡ್ಕೊಡ್ತೀವಿ ನಾವು. ಇವಾಗ ತುಂಬ ಮನೇಲಿ ನಮಗೆ ತುಂಬ ಇಷ್ಟ ಸಾಕೋದಕ್ಕೆ, ಬಜೆಟ್ ತುಂಬ ಇಲ್ಲ, ಮನೇಲಿ ಸಾಕಬೇಕು ಅಂದರೆ ನಾವು 5,000-6,000ಕ್ಕೆಲ್ಲ ಲ್ಯಾಬು, ಅಲ್ಲಿ ಸಾರಿ ಲ್ಯಾಬ್ ಅಂತೀನಿ, ಪೊಮೋರಿಯನ್ಸು, ಪಗ್ಸು ಎಲ್ಲ ಕೊಡ್ತೀವಿ ಸರ್. 5,000ದಿಂದ ಸ್ಟಾರ್ಟ್ ಆಗುತ್ತೆ? 5,000ದಿಂದ ಸ್ಟಾರ್ಟ್ ಆಗುತ್ತೆ. ಸೂಪರ್. ಇದೆಷ್ಟು ಆಗುತ್ತೆ ಈಗ ಸರ್ ಈ ರಿಟ್ರೀವರ್? ಬಂದ್ಬಿಟ್ಟು ನಾವು ಗಂಡು ಮರಿನ. ನೀನೇನು ಒಳ್ಳೆ ಸರ್ ಅಂದ್ಕೊಂಡು? ಏನಿಲ್ಲ ಮಗ, ಈಗ ರಿಟ್ರೀವರ್ ಇದೆ ನೋಡು, ಇದ್ರದ್ದು ಗಂಡು ಮರಿನ ನಾವು 20,000 ಕೊಟ್ಟಿದ್ದೀವಿ, ಹೆಣ್ಣು ಮರಿಗಳಿಗೆ 15,000-13,000 ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾವು ಇಷ್ಟೇ ಪ್ರೈಸ್ ಅಂತ ಫಿಕ್ಸ್ ಇಲ್ಲ, ಕಸ್ಟಮರ್ಗಳು ಬಂದು ಚೆನ್ನಾಗಿ ಮಾತಾಡಿ ಚೆನ್ನಾಗಿ ನೋಡ್ಕೊತಾರೆ ಅಂದರೆ 13,000ಕ್ಕೂ ಬಿಟ್ಕೊಡ್ತೀವಿ. ನೆಗೋಷಿಯೇಷನ್ ಮಾಡಿಕೊಟ್ಟೆ ಕೊಡ್ತೀವಿ. ಇಷ್ಟೇ ಅಂತ ನಾವೇನಿದು ಫಿಕ್ಸ್ ಮಾಡೋದಿಲ್ಲ, ಪಪ್ಪಿ ಕಸ್ಟಮರ್ಗೆ ಎಷ್ಟು ಇಷ್ಟ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡು. ಸೊ ಈಗ ಎಷ್ಟು ದಿನ ಕೊಡ್ತೀಯ ನೀವು? 40 ಡೇಸ್ ಎಲ್ಲ ತಾನು ನಿಮ್ದು 40 ಡೇಸ್. ಮರಿಗಳು ತನ್ನ ತಾಯಿಯಿಂದ ಹಾಲು ಬಿಡಬೇಕು, ಹಾಲು ಬಿಡೋ ಗಂಟ ನಾವು ತಾಯಿ ಹಾಲು ಕುಡಿಸೇ ಕುಡಿಸ್ತೀವಿ. 40-45 ದಿನದವರೆಗೂ ನಾವು ಹಾಲು ಕುಡಿಸ್ತೀವಿ. 45 ದಿನ ಕಳೆದ ಮೇಲೆ ಅವ್ರ ತಾಯಿ ಯಾವಾಗ ಹಾಲು ನಿಲ್ಸುತ್ತೆ ಅಲ್ಲ ಬ್ರೋ, ಅವಾಗಿಂದ ಮಾರ್ಕ್ ಸ್ಟಾರ್ಟ್ ಮಾಡ್ತೀವಿ. ಓಕೆ. ಇಷ್ಟೇ ಡೇಸ್ ಅಂತ ಇಟ್ಕೊಳ್ಳಲ್ಲ? ಇಲ್ಲ ಅಂದರೆ ತುಂಬ 30-35 ಡೇಸ್ ಅಷ್ಟೇ ಅದನ್ನು ಕೊಟ್ಬಿಡ್ತೀವಿ. ಹೌದು, ನಾವು ಮಿನಿಮಮ್ 40 ಡೇಸ್ವರೆಗೂ ಪಪ್ಪಿ ಕೊಡೋದಿಲ್ಲ. ಮಿನಿಮಮ್ 40 ಡೇಸ್ಗೂ? ಇಲ್ಲ ಇಲ್ಲ, ಪಪ್ಪಿ ಇವಾಗ ಕರೆಕ್ಟಾಗಿ 43 ದಿನ. ನಾವು ಒಂದು ಪಪ್ಪಿ ಗಂಟು ಪಪ್ಪಿ ಕೊಟ್ಟು ನೆನ್ನೆ 42 ದಿನಕ್ಕೆ. ಓಕೆ. ಅಂದರೆ ಇದು ಉಗುರು ಇದೆಯಲ್ಲ, ಉಗುರು ಜಾಸ್ತಿ ಆಗುತ್ತೆ, ಅದ್ರ ಅಮ್ಮ ಹತ್ರ ಎದ್ದು ಪರಿಚಿದಾಗ ಅದ್ರ ಅವಳು ಹಾಲು ಕೊಡೋದಿಲ್ಲ, ಅವಳಿಗೆ ಗಾಯ ಆಗುತ್ತೆ ಮೈ ಮೇಲೆ. ಅವಾಗ ಏನು ಮಾಡ್ತೀವಿ, ನಾವು ತಾಯಿನ ಬೇರೆ ಕಡೆ ಸಪ್ರೇಟ್ ಮಾಡಿ ಮರಿಗಳನ್ನ ಮಾತ್ರ ಸಪ್ರೇಟ್ ಆಗಿಬಿಡ್ತೀವಿ. ಓಕೆ. ಹೇಳ್ದಲ್ಲ ಇದು ಒಳ್ಳೆ ಬ್ರೀಡ್ ಇದೆ ಅಂತ, ಈಗ ಗೊತ್ತಾಗುತ್ತೆ ನಮ್ಗೆ ಇದೇ ಒಳ್ಳೆ ಬ್ರೀಡು ಅಂತ. ಹಿಂಗಿನ ಹತ್ರ ತೊಗೊಳಕ್ ಬಂದಾಗ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅದು? ಮಗ, ನೀನು ಯಾವುದೇ ಒಂದು ಪಪ್ಪಿ ನೋಡಕ್ಕೆ ಹೋದಾಗ ಆ ಪಪ್ಪಿದು ಕ್ಯಾರೆಕ್ಟ್ರಿಸ್ ಫಸ್ಟ್ ನೀನು ತಿಳ್ಕೊಬೇಕು, ಅದ್ರದ್ದೇನು ಪ್ರಾಪರ್ಟೀಸು ಅಥವಾ ಆ ನಾಯಿ ಜಾತಿದು ಏನು ಸ್ಪೆಷಾಲಿಟಿ. ಇವಾಗ ಫಾರ್ ಎಕ್ಸಾಂಪಲ್ ಲ್ಯಾಬ್ ಅಂತ ಬಂತು ಅಂದರೆ ಲ್ಯಾಬ್ ಕೂಡ ರಿಟ್ರೀವರ್ ಥರನೇ ಸಿಮಿಲರ್ ಆಗಿ ಬರುತ್ತೆ ಮಗ. ಬಟ್ ಆದರೆ ಪ್ರಾಬ್ಲಮ್ ಏನಂದ್ರೆ ಅದಕ್ಕೆ ಕೂದಲು ಸ್ವಲ್ಪ ಕಮ್ಮಿ ಇರುತ್ತೆ, ಕೂದಲು ಕಡಿಮೆ ಬರುತ್ತೆ, ಆ್ಯಪ್ ಮುಖ ಸ್ವಲ್ಪ ಇನ್ನೂ ದಪ್ಪ ಬರುತ್ತೆ, ರಿಟ್ರೀವರ್ಗಳಿಗೆ ಮೂತಿ ಸ್ವಲ್ಪ ಉದ್ದ ಬರುತ್ತೆ, ಪಂಚ್ ಬೀಳುತ್ತೆ. ಓಕೆ. ನೀನು ನೋಡ್ತಾ ಇದೆಯಲ್ಲ ಮರಿಗೆ, ಇದು ಆ್ಯಪಲ್ ಫೇಸ್ ಅಂತ ಕರಿತೀವಿ ನಾವು. ಓಕೆ. ಆ್ಯಪಲ್ ಫೇಸ್ ಹೆಡ್ ಅಂತ ಕರಿತೀವಿ. ರಿಟ್ರೀವರ್ಗಳಿಗೆ ಕೂದಲು ತುಂಬ ಉದ್ದ ಬರುತ್ತೆ,
ಅದೇನಂದರೆ ಅದು ಕರೆಕ್ಟಾಗಿ ಮೇಲ್ ಅಥವಾ ಫಿಮೇಲ್ ಯಾವ್ದಾದ್ರು ಒಂದರಲ್ಲಿ ಕಡಿಮೆ ಇರುತ್ತೆ ಕ್ವಾಲಿಟಿ, ಮರಿಗಳು ಕ್ವಾಲಿಟಿ ಕಡಿಮೆ ಬೀಳುತ್ತೆ. ಒಂದು ಎರಡನೇದು ಬಂದು ನೀನು ಪಾಸ್ ಹಿಡಿತೀಯಲ್ಲ, ಪಾಸ್ ಬಂದುಬಿಟ್ಟು ತಲೆಗಿಂತ ಅಥವಾ ಕಾಲು ಭಾಗ ಬರಬೇಕು ಅಟ್ಲೀಸ್ಟು. ಓಕೆ, ಇದು ಅರ್ಧನೇ ಬಂದಿದೆ. ಸ್ವಲ್ಪ ಜನದ ಏನು ಮಾಡ್ತಾರೆ, ಬರೀ ಮೂಳೆ ಮೂಳೆ ಕಾಣಿಸುತ್ತೆ ನಿಮಗೆ, ಹೆಲ್ದಿ ಇರಲ್ಲ, ಹೆಲ್ದಿ ಇರಲ್ಲ. ಓಕೆ, ಅದೆಲ್ಲ ಬಂದು ನಾವು ಪೆಟ್ ಕ್ವಾಲಿಟಿ ಪಪ್ಪೀಸ್ ಅಂತ ಕರಿತೀವಿ. ಆಯ್ತಾ ಮಗ, ಇದೆಲ್ಲ ಬಂದು ನಾವು ನಿಯರ್ಲಿ ಶೋ ಕ್ವಾಲಿಟಿ. ಇನ್ನೂ ತುಂಬ ಕ್ವಾಲಿಟಿ ಬರುತ್ತೆ, ಬರಲ್ಲ ಅಂತ ಹೇಳಲ್ಲ, ಬಟ್ ಆ ಪಪ್ಪೀಸ್ ಎಲ್ಲ ನಾವು ಮಾಡಬೇಕಂದ್ರೆ ಕೆ ಸಿ ಐ ರಿಜಿಸ್ಟ್ರೇಷನ್ ಎಲ್ಲ ತುಂಬ ರೂಲ್ಸ್ ಇದೆ. ಅದನ್ನು ಆ ಥರ ಶೋ ಮಾಡಿಸೋಂಥ ಪಪ್ಪಿಗಳೇ ಬೇರೆ ಇರುತ್ತೆ. ಅದ್ರ ಸ್ಟಾರ್ಟಿಂಗ್ ರೇಟ್ ಎಲ್ಲ 40,000. ಮನೇಲಿ ಸಾಕೋರ್ಗೆ ಸಾಕು, ಶೋ ಮಾಡ್ತೀವಿ ಅಂತ ಅನ್ನೋದಾದರೆ ಅದಕ್ಕೆ ಬೇರೆ ಪಪ್ಪೀಸ್ ಕೊಡ್ತೀವಿ, ಅದಕ್ಕೆ ವಿತ್ ಪೇಪರ್ ಮಾಡಿಸ್ಕೊಡ್ತೀವಿ, ಅದ್ರ ರೇಟೇ ಬೇರೆ ಲೆವೆಲ್ ಬರುತ್ತೆ. ಇದೇನಿದ್ರು ಮನೇಲಿ ನಮ್ಗೆ ಖುಷಿಯಾಗಿ ಸಾಕ್ತೀವಿ, ಏನು ಕಾಯಿಲೆ ಬರಬಾರ್ದು, ಹೆಲ್ದಿಯಾಗಿರಬೇಕು, ಮನೇಲಿ ನಮ್ಮ ಮಕ್ಕಳು ಆಟಾಡ್ಸೋಕ್ಕೆ ಅಂತೆಲ್ಲ ನೋಡ್ತಾರಲ್ಲ, ಅಂಥವ್ರಿಗೋಸ್ಕರ ಹೇಳಿ ಮಾಡಿಸಿದ ನಾಯಿಗಳಿವು. ಓಕೆ, ಈಗ ಬೇರೆ ಪಪ್ಪೀಸ್ ಎಲ್ಲ ಯಾವ ಪ್ರೈಸಲ್ಲಿ ಸಿಗುತ್ತೆ ಅಂತ? ಬೇರೆ ಪಪ್ಪೀಸ್ ಅದೇ ಹೇಳಿದ್ನಲ್ಲ, ಬಜೆಟ್ ಫ್ರೆಂಡ್ಲಿ ತುಂಬ 5,000-6,000 ಬೇಕು ಅಂದರೆ ನಿಮಗೆ ನಾನು ಇದನ್ನ ಕೊಡ್ತೀನಿ, ಪಮೋರಿಯನ್ ಕೊಡ್ತೀನಿ, ಪಗ್ ಕೊಡ್ತೀನಿ, ಡ್ಯಾಶ್ ಹೌಂಡ್ ಕೊಡ್ತೀನಿ. ಓಕೆ, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ರೆ ನೀನು ಅದಕ್ಕಿಂತ ಸ್ವಲ್ಪ ಮೇಲೆ ಬಂದರೆ 10,000 ಮೇಲೆ ಬಜೆಟ್ ಇತ್ತು ಅಂದರೆ ನಿಮಗೆ ಸ್ಮಾಲ್ ಬ್ರೀಡಲ್ಲಿ ಬೇಕು ಅಂದರೆ ನನಗೆ ಶಿಡ್ಸು ಕೊಡ್ತೀನಿ, ಲಾಸಾ ಆಪ್ಸ್ ಅಂತ ಬರುತ್ತೆ ಅದು ಕೊಡ್ತೀನಿ, ಬೀಗಲ್ ಕೊಡ್ತೀನಿ. ಮೀಡಿಯಂ ಸೈಜಲ್ಲಿ ಸಾಕ್ತೀವಿ ಅಂದರೆ ಕ್ರಾಕರ್ ಸ್ಪಿನಲ್ ಕೊಡ್ತೀನಿ, ರೆಟ್ರೀವರ್ ಕೊಡ್ತೀನಿ, ಲ್ಯಾಬ್ ಕೊಡ್ತೀನಿ. ಈಗ ಸರಿ, ಈಗ ಗೊತ್ತಿರುತ್ತೆ ಸ್ವಲ್ಪ ಜನ ಸಾಕೋದಕ್ಕೆ, ಅವರೇನೋ ತಗೋತಾರೆ, ಸಾಕೋದಕ್ಕೆ ಗೊತ್ತಿರಲ್ಲ ಬಟ್ ಆಸೆ ಇರುತ್ತೆ, ಅವರೆಲ್ಲ ಹೆಂಗ್ ನೋಡ್ಕೋಬೇಕು ಈಗ ಇಸ್ಕೊಂಡ್ರೆ? ಇವಾಗ ನಮ್ಮ ಹತ್ರ ಪಪ್ಪಿ ಅಂತ, ನಮ್ಮ ಹತ್ರ ಪಪ್ಪಿ ತಗೊಂಡ್ರು ಅಂದ್ರೆ ನಾವು ಆ ಪಪ್ಪಿ 3 months ಕಂಪ್ಲೀಟ್ ಆಗೋವರೆಗೂ ನಾವು ಕೇರ್ ತಗೋತೀವಿ. ಓಕೆ, ಲೈಕ್ ಅವ್ರ ಹತ್ರ ನನ್ನ ನಂಬರ್ ಇರುತ್ತೆ, ನಾನು ಅವ್ರ ಹತ್ರ ವಾಟ್ಸಪ್ಪಲ್ಲಿ ತಗೊಳ್ಳಿ ಚೆಕ್ ಮಾಡ್ತೀನಿ, ಫಸ್ಟ್ ವ್ಯಾಕ್ಸಿನೇಷನ್ ಯಾವಾಗ ಮಾಡಿಸ್ಬೇಕು, ವ್ಯಾಕ್ಸಿನೇಷನ್ ಆದಮೇಲೆ ಏನಾರ ಫುಡ್ ಕೊಡಬೇಕು, ಪ್ರತಿದಿನ ರೂಟೀನ್ ಎಷ್ಟು ಟೈಮ್ ಫುಡ್ ಕೊಡಬೇಕು, ಪಾಟಿ ಹೇಗೆ ಮಾಡಿಸ್ಬೇಕು. ನೆಕ್ಸ್ಟ್ ಅವ್ರೇನಾದ್ರೂ ಪ್ರೊಫೆಷನಲ್ ಟ್ರೈನಿಂಗ್ ಮಾಡಿಸ್ತಾರೆ ಅಂದರೆ 3 months ಆದಮೇಲೆ ಎಲ್ಲಿ ಮಾಡಬೇಕು ಅಂತ ಕಾಂಟ್ಯಾಕ್ಟ್ ಕೂಡ ನಾವೇ ಕೊಡ್ತೀವಿ. ಓಕೆ, ಸೊ ಎಲ್ಲ ನೀವೇ ನೋಡ್ಕೊತೀವಿ? ಎಲ್ಲ ನಾವೇ ನೋಡ್ಕೊತೀವಿ 3 months. ಅಂದರೆ ನಾವು ಪಪ್ಪಿನ 3 months ಆದಮೇಲೆ ಬಿಟ್ಬಿಡ್ತೀವಿ ಅಂತಲ್ಲ, ಅದಾದಮೇಲೂ ಏನೇ ಡೌಟ್ ಇದ್ರೂ ನಾವು ಹೇಳ್ಕೊಂಡು ಕೊಡ್ತೀವಿ. ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ಕಸ್ಟಮರ್ಸ್ ಇವಾಗ ನಮ್ಮ ಹತ್ರ ತೊಗೊಂಡೋಗಿರ್ತಾರೆ, ಬೇರೆಯವ್ರು ಯಾರೋ ಏನು ಹೇಳೋದು ಅಂದರೆ ಟ್ರೈ ಮಾಡ್ತಾರೆ, ಅದು ಮಾಡಿಬಿಟ್ಟು ಹಿಂಗಾಗೋಯ್ತು ಅವ್ರು ಹೇಳಿದ್ರು ಅಂತ ಹೇಳಿದ್ರೆ ನಾವೇನು ಮಾಡೋದಕ್ಕಾಗೋದಿಲ್ಲ. ಅದೇ ಬ್ರೀಡ್ ವೈಸ್ ಬಂತು ಅಂದರೆ ಪಪ್ಪಿದು 100% ಗ್ಯಾರಂಟಿ ನಾನು ಕೊಡ್ತೀನಿ. ನಾವು ಇವಾಗ ರೆಟ್ರೀವರ್ ಅಂತ ಕೊಟ್ಟರೆ ಅವ್ರಿಗೆ ರೆಟ್ರೀವರೇ ಕೊಟ್ಟಿರ್ತೀವಿ, ಅದರಲ್ಲಿ ಯಾವುದೇ ಥರದ ಕ್ರಾಸ್ಗಳಿರಲ್ಲ ಅಥವಾ ಮಿಕ್ಸ್ ಬ್ರೀಡ್ ಇರೋದಿಲ್ಲ. ಓಕೆ, ಸೊ ಈಗ ಫುಡ್ಡು ಎಲ್ಲ ಯಾವ ಥರ ಇದಕ್ಕೆ? ಮೇಯ್ನ್ಲಿ ಫುಡ್ ಅಂತ ಬಂದರೆ ಮರಿಗಳು, ಸ್ಟಾರ್ಟಿಂಗ್ ಮರಿಗಳಿಗೆ ಫಸ್ಟು ಮರಿಗಳಿಗೆ 20 ದಿನದವರೆಗೂ ತಾಯಿಯಲ್ಲಿ ಬಿಟ್ಟರೆ ನಾವೇನು ಕೊಡೋದಿಲ್ಲ. ತಾಯಿಯಲ್ಲಿ ನ್ಯೂಟ್ರೆನ್ಸ್ ಇರುತ್ತೆ, ಅದಕ್ಕೆ ಡೈಜೆಷನ್ ಪವರ್ ಕೂಡ ಇರೋದಿಲ್ಲ. 20 ದಿನದ ನಂತರ ಪಪ್ ಸ್ಟಾರ್ಟರ್ ಮತ್ತು ಸರ್ಲ್ಯಾಕ್ನ ಮಿಕ್ಸ್ ಮಾಡಿ ಫೀಡ್ ಕೊಡ್ತೀವಿ. 30 ದಿನದ ನಂತರ ನಾವು ರಾಯಲ್ ಕೆನೆನ್ ಕೊಡ್ತೀವಿ. ಇವಾಗ ನಾವು ನೋಡಿರೋದ್ರಲ್ಲಿ ಬೆಸ್ಟ್ ಫುಡ್ ಅಂತ ರಾಯಲ್ ಕೆನೆನೆ, ರಾಯಲ್ ಕೆನೆನ್ ಮದರ್ ಆ್ಯಂಡ್ ಪಪ್ಪಿ ಅಂತ ಬರುತ್ತೆ. ಆ ಪಪ್ಪಿನ ನಾವು 30 ದಿನದಿಂದ ಸ್ಟಾರ್ಟ್ ಮಾಡ್ತೀವಿ. ತಾಯಿ ಹಾಲೇನಾದ್ರು ತುಂಬ ಕಡಿಮೆ ಇದೆ, ಬರ್ತಾ ಇಲ್ಲ, ಮರಿಗಳಿಗೆ ಸಾಕಾಗ್ತಾ ಇಲ್ಲ ಅನ್ನಂಗಿದ್ರೆ ನಾವು ಅದನ್ನು 20 ದಿನದಿಂದ ಸ್ಟಾರ್ಟ್ ಮಾಡ್ಕೋತೀವಿ ಮರಿಗಳಿಗೆ. 45 ದಿವಸದವರೆಗೂ ನಮ್ಮನೇಲಿ ಇರೋ ಗಂಟನೂ ನಾವು ರಾಯಲ್ ಕೆನೆನೇ ಕೊಡ್ತೀವಿ, ಆವಾಗಲೇ ಪಪ್ಪಿ ಈ ಥರ ಸೈಜ್ ಬರೋದು. ಅದಾದ ನಂತರ ವ್ಯಾಕ್ಸಿನೇಷನ್, ಫಸ್ಟ್ ವ್ಯಾಕ್ಸಿನೇಷನ್ ಆದಮೇಲೆ ನಾಯಿ ಮರಿಗಳಿಗೆ ರಾಯಲ್ ಕೆನೆನ್ ಕೊಡ್ಬೋದು. ಅದ್ರ ಜೊತೆ ನೀವು ಡ್ರೈ ಫೀಡ್ ಬಿಟ್ಟು ಮನೆ ಊಟ ಕೊಡ್ತೀರಾ ಅಂದರೆ ಮೊಸರನ್ನ ಕೊಡ್ಬೋದು, ಹಾಲು ಯಾವುದೇ ಕಾರಣಕ್ಕೂ ಕೊಡ್ಬೋದು, ಅನ್ನ ಕೊಡ್ಬೋದು, ಹಾಲು ಕೊಡಬಾರ್ದು. ಹಾಲು ಕೊಟ್ಟರೆ ನಾಯಿಗಳಿಗೆ ಭೇದಿ ಆಗುತ್ತೆ, ಹೊಟ್ಟೆಯಲ್ಲಿ ಜಂತುಳ ಸ್ಟಾರ್ಟ್ ಆಗುತ್ತೆ. ಮೊಸರನ್ನ ಕೊಡ್ಬೋದು, ಮೊಸರು ಕೊಡಿ. ಅದಾದಮೇಲೆ ನಾಯಿಗಳಿಗೆ ಅದನ್ನು ನೀವು 3 months ಆದಮೇಲೆ ಸ್ಟಾರ್ಟ್ ಮಾಡ್ಕೋಬೋದು. 3 months ಆದಮೇಲೆ ಅದಕ್ಕೆ ಡೈಜೆಸ್ಟಿವ್ ಪವರ್ ಸ್ಟಾರ್ಟ್ ಆಗಿರುತ್ತೆ, ಆವಾಗ ಲೈಟಾಗಿ ಫಸ್ಟು ಒಂದು ಮೊಟ್ಟೆ ಕೊಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಅದಾದಮೇಲೆ ಮೊಟ್ಟೆ ಎಲ್ಲ ಸ್ಟಾರ್ಟ್ ಆಗಿ ಮೊಟ್ಟೆ ಫುಡ್ ಅಡ್ಜಸ್ಟ್ ಆಯಿತು ಅಂದರೆ ನೆಕ್ಸ್ಟು ಚಿಕನಿಗೆ ಶಿಫ್ಟ್ ಆಗ್ಬೋದು. ಚಿಕನ್ನು, ಮಟನ್ನು, ಫಿಶ್ಶು ಏನು ಬೇಕಾದ್ರೂ ಕೊಡ್ಬೋದು, ಬಟ್ ಬೋನ್ಸ್ ಕೊಡಬೇಡಿ ಅಂತ ನಾವು ರೆಕಮೆಂಡ್ ಮಾಡ್ತೀವಿ. ಬೋನ್ಸು ನಾಯಿಗಳಿಗೆ ಡೈಜೆಷನ್ ಆಗೋದು ಸ್ವಲ್ಪ ಕಡಿಮೆ, ಅದು ದೊಡ್ಡ ದೊಡ್ಡ ಮೂಳೆ ನುಂಗ್ಕೊಂತು ಅಂದರೆ ಹೊಟ್ಟೆದಲ್ಲಿ ಹಂಗೆ ಉಳ್ಕೊಂಬಿಡುತ್ತೆ, ಆಮೇಲೆ ಮತ್ತೆ ಆಪ್ರೇಷನ್ಸ್ ಮಾಡಬೇಕಾಗತ್ತೆ. ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದರೆ ಫ್ಲೆಶೇ ಕೊಡಿ. ಇಲ್ಲಿ ಪಪ್ಪಿ ಫಿಶ್ ಅಂತ ಸಿಗುತ್ತೆ, ನೀವು ನೋಡಿದಿರಲ್ಲ, ಯಾವುದೇ ಚಿಕನ್ ಅಂಗಡಿಗೆ ಹೋದರೂ 60 rupees ಕೆಜಿ ಅಂತ ಪಪ್ಪಿ ಫಿಶ್ ಕೊಡುತ್ತೆ. ಸರ್, ದಿನ ನಮ್ಮ ಕೈಲಿ 150 rupees 200 rupees ಕೊಟ್ಟು ಚಿಕನ್ ತರಕ್ಕೆ ಆಗಲ್ಲ ಅಂತಂದರೆ ಪಪ್ಪಿ ಫಿಶ್ ಅಂತ ಕೇಳಿದ್ರೆ 60 rupees ಕೊಡ್ತಾನೆ. ಅದನ್ನ ತೊಗೊಂಬಂದು ರಾನ್ ಆದರೂ ಕೊಡ್ಬೋದು, ಬೇಯಿಸ್ಬಿಟ್ಟಾದ್ರೂ ಕೊಡ್ಬೋದು. ರಾ ತೊಗೊಂಬಂದರೆ ನೀವು 2 ಸಲ ಬಾಯ್ಲ್ ವಾಟ್ರಲ್ಲಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಕೊಡಿ, ಏನಕ್ಕೆ ಅಂದರೆ ಅದರಲ್ಲಿ ಜರ್ಮ್ಸ್ ಇರುತ್ತಲ್ಲ, ಜರ್ಮ್ಸು ಸತ್ತೋಗ್ಲಿ ಅಂತ ಅಷ್ಟೇ. ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಮನೇಲಿ ಬ್ರೀಡ್ ಆಗಿರೋದಂದರೆ ರೆಟ್ರಿವರ್ ಬ್ರೀಡ್ ಆಗಿದೆ. ಇದರಲ್ಲಿ 6 ಮರಿ ಇತ್ತು, ಒಂದು ಪೇರ್ನ ನಾವು ನಿನ್ನೆ ಕೊಟ್ಟಿದ್ದೀವಿ 42 ದಿನಕ್ಕೆ, ಇವತ್ತು 43 ದಿನ, ಇನ್ನು 4 ಫೀಮೇಲ್ ಮರಿಗಳಿದೆ. ಇದನ್ನು ಒಳ್ಳೆ ಕಸ್ಟಮರ್ ಮರಿಗಳಿಗೆ ಅಂತ ಕೊಡೋಕ್ಕಂತ ಇಟ್ಟಿದ್ದೀವಿ. ನಾವು ಕೊಡೋದಂದರೆ ನಿಮ್ಮ ಕಡೆಯಿಂದ ಬಂದರೆ ಒಂದು ರೇಟ್ ಮಾತಾಡ್ಕೊಳ್ಳೋಣ, ಡೈರೆಕ್ಟಾಗಿ ಬಂದವ್ರಿಗೆಲ್ಲ ನಾವು 15,000 ಹೇಳಿದ್ದೀವಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಡೈರೆಕ್ಟಾಗಿ ಕಾಲ್ ಮಾಡಿ. ಹಾಂ, ಇದೊಂದೇ ಪಪ್ಪೀಸ್ ಅಂತಲ್ಲ, ನಿಮಗೆ ಬೇರೆ ಯಾವುದೇ ಪಪ್ಪೀಸು ಒಳ್ಳೆ ಕ್ವಾಲಿಟಿ ಪಪ್ಪೀಸ್ ಬೇಕು ಅಂತಂದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಇವ್ರ ಕಡೆಯಿಂದ ಬಂದರೆ ನಡೆಯುತ್ತೆ, ಇಲ್ಲ ನನ್ನ ಕಡೆಯಿಂದ ಬಂದರೆ ನಡೆಯುತ್ತೆ. ಈ ವಿಡಿಯೋ ಕಡೆಯಿಂದ, ಗಣೇಶ್ ಅವ್ರ ಕಡೆಯಿಂದ ಬಂದಿದ್ದೀರಾ ಅಂದರೆ ಒಳ್ಳೆ ಡಿಸ್ಕೌಂಟ್ ಅಂತ ನಾನು ಹಾಕ್ಕೊಡ್ತೀನಿ. ಸೂಪರ್. ನಮ್ಮದು ಮೊದಲನೇ ಗಂಡು ಮಗ, ನಮ್ಮ ಬ್ರೀಡ್ ಮಾಡಿದ್ದು. ನಮ್ದು ತಾಯಿದಲ್ಲಿ ಒಂದು ಗಂಡು ನಾವು ಇಟ್ಕೊಂಡ್ವಿ, ಇನ್ನ ಇವಾಗ 8 ತಿಂಗಳು. ಸರಿನಾ, ರೆಟ್ರೀವರ್ ಅಲ್ಲಿ ಗೋಲ್ಡ್ ರೆಟ್ರೀವರು ಕಲರ್ ನೋಡ್ತಾ ಇದ್ದೆ, ಕಾಣಿಸ್ತಿದೆಲ್ಲ ಗೋಲ್ಡ್ ಕಲರು, ಕೂದಲು ಟೈಲಲ್ಲಿ ಕೂತ
ನಿಂತ್ಕೊಂಡ್ರೆ ಇವಳು ಬಾಲದಲ್ಲಿ ಕೂದಲು ಬರೋದಿಲ್ಲ ಕಾಣಿಸ್ತಾ ಇದೆಯಾ ಅವನಷ್ಟು ಕೂದಲುಗಳಿಲ್ಲ ಮರಿಗಳಿಗಿರೋ ಅಷ್ಟು ಕೂದಲಿರಲ್ಲ ಜಾಸ್ತಿ ಓಕೆನಾ ಫೇಸ್ ಬಂದು ಸ್ವಲ್ಪ ಪಂಚ್ ಬಿಡುತ್ತೆ ಅರ್ಥ ಆಯ್ತಾ ಇದು ಬಂದ್ಬಿಟ್ಟು ಲ್ಯಾಬ್ ಇದು ಬಂದು ರಿಟ್ರೀವರ್ ಇವನು ತಂಗಿದಿರೋ ಬಟ್ ಇದು ಕಲರ್ ಇಲ್ಲ ಇನ್ನ ಕಲರ್ ಬಂದು ಕಿವಿಗಿದೆ ನೋಡು ಕಲರು ಕಿವಿ ಕಲರ್ ಬರುತ್ತಿದ್ದು ಆರ್ ತಿಂಗಳಿಗೆ ಶೆಡ್ ಆಗುತ್ತೆ ಕೂದಲು ಒಂದ್ಸಲ ಅವಾಗ ಕೂದಲು ಕಲರ್ ಬರುತ್ತೆ ರಿಟ್ರೀವರ್ ಗಳಲ್ಲಿ ಈ ಕಲರ್ ಬರುತ್ತಾ ಲೈಕ್ ಈ ತರ ಗೋಲ್ಡ್ ಸಿಮಿಲರ್ ಬರುತ್ತೆ ಅಷ್ಟೊಂದು ಕಲರ್ ಬರಲ್ಲ ಆದ್ರೆ ಈ ಪಪ್ಪಿ ಇದೆಯಲ್ಲ ಈ ಪಪ್ಪಿ ಅವನಷ್ಟೇ ಕಲರ್ ಇದು ಇದು ಅವನಷ್ಟೇ ಕಲರ್ ಬರುತ್ತೆ ಓಕೆನಾ ಅದರಲ್ಲೂ ಈ ಮರಿ ಇದು ನೋಡು ಇದು ಬಂದ್ಬಿಟ್ಟು ನಾವು ವೈಟ್ ರಿಟ್ರೀವರ್ ಅಂತ ಕರಿತೀವಿ ತಾಯಿಗೆ ಇಲ್ಲ ತಂದೆಗೆ ಎಲ್ಲಾದ್ರೂ ಒಂದ್ ಕಡೆ ವೈಟ್ ರಿಟ್ರೀವರ್ ಜೀನ್ಸ್ ಇತ್ತು ಅಂದ್ರೆ ಮರಿಗೆ ವೈಟ್ ರಿಟ್ರೀವರ್ ಬರುತ್ತೆ ಈ ತರ ನಾಯಿಗಳಿಗೆ ಒಳ್ಳೆ ಗ್ರೋತ್ ಬರಬೇಕು ಅಂದ್ರೆ ಫಸ್ಟ್ ಆಫ್ ಆಲ್ ನಾಯಿದು ಜೆನೆಟಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಜೆನೆಟಿಕ್ಸ್ ಹೆಂಗಂದ್ರೆ ತಾಯಿ ಅಥವಾ ತಂದೆ ಎರಡರಲ್ಲೊಂದು ತುಂಬಾ ಹೈಟ್ ಇರಬೇಕು ಅವಾಗ ಮರಿಗಳು ಕೂಡ ಹೈಟ್ ಬೆಳೆಯುತ್ತೆ ಎರಡನೇದು ತಂದೆ ತಾಯಿ ಏಟ್ ಇದೆ ನಾವು ತಗೊಂಡೋಗಿ ಮರಿ ಹೈಟ್ ಬರಲಿಲ್ಲ ಅಂತ ಕೇಳ್ತಾರಲ್ಲ ಅವ್ರೇನ್ ಮಾಡ್ತಾರೆ ಅಂದ್ರೆ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಮೊಸರನ್ನ ಕೊಡ್ತಾರೆ ನಾಯಿಗಳಿಗೆ ಹಂಗ ಕೊಟ್ರೆ ನಾಯಿ ಬರಲ್ಲ ನಾಯಿಗಳಿಗೆ ಬೇಕಿರೋ ಪ್ರೋಟೀನ್ಸ್ ವಿಟಮಿನ್ಸ್ ನ ಕರೆಕ್ಟ್ ಆಗಿ ಕೊಡಬೇಕು ಅಂದ್ರೆ ಒಂದು ಟೈಮ್ಗೆ ಡ್ರೈ ಫುಡ್ ಮೊಸರನ್ನ ಕೊಟ್ರೆ ನಾವೇ ಬೆಳೆಯಲ್ಲ ಅಲ್ವಾ ಅದೇ ತರ ನಾಯಿಗಳಿಗೆ ನ್ಯೂಟ್ರಿಯೆಂಟ್ಸ್ ಇರೋ ಫುಡ್ ಅಂದ್ರೆ ಫಸ್ಟ್ ಒಂಥರದ್ದು ಯಾವ್ದಾದ್ರು ಡ್ರೈ ಫುಡ್ ರಾಯಲ್ ಕೆನಿನೋ ಪೆಡಿಗಿರಿನೋ ಸ್ಮಾರ್ಟ್ ಆಟೋ ಯಾವ್ದಾದ್ರು ಒಂದು ತರದ್ದು ಡ್ರೈ ಫುಡ್ ಕೊಡಬೇಕು ದಿನಕ್ಕೆ ಒಂದು ಮೊಟ್ಟೆ ಕೊಡಬೇಕು ಎರಡು ದಿನಕ್ಕೊಂದ್ಸಲ ಚಿಕನ್ ಕೊಡಬೇಕು ಓಕೆ ಅವಾಗ ಪಪ್ಪಿ ಈ ತರ ಬರುತ್ತೆ ಅದ್ರ ಜೊತೆ ಮನೆ ಫುಡ್ ಏನು ಕೊಡಕ್ ಆಗಲ್ವಾ ಅಂತ ಅನ್ನಂಗಿಲ್ಲ ಕೊಡಬಹುದು ಯಾವ್ದರ ಕೊಡ್ತೀಯಾ ಅಂದ್ರೆ ನಿಮ್ಗೆ ಕ್ಯಾರೆಟ್ ಆಗ್ಲಿ ಬೀಟ್ರೂಟ್ ತರಕಾರಿಗಳೆಲ್ಲ ಕೊಡಬಹುದು ಇದೆಲ್ಲ ಬೇಯಿಸ್ಬಿಟ್ಟು ಕೊಡಬಹುದು ಕ್ಯಾರೆಟ್ ಟೊಮೆಟೊ ಎಲ್ಲ ಹಸಿದು ಕೊಡಬಹುದು ಮತ್ತೆ ಕುಕುಂಬರ್ ಗೊತ್ತಲ್ಲ ಸೌತೆಕಾಯಿ ಸೌತೆಕಾಯಿನ ಹಸಿದು ಕೊಡಬಹುದು ತಿನ್ನತ್ತೆ ನಾಯಿಗಳಿಗೆ ಮರ್ಗೆಣಸು ಸ್ವೀಟ್ ಪೊಟೇಟೊ ಇದೆಯಲ್ಲ ಅದನ್ನ ಬೇಯಿಸಿ ಕೊಡೋದ್ರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ ಇದನ್ನ ತುಂಬಾ ಜನ ಯಾರು ಹೇಳೋದಿಲ್ಲ ಇದೇನಂದ್ರೆ ನಾವು ಮನೇಲಿ ಮಾಡ್ಕೊಳೋಂತದ್ದುಕ್ಕೋಸ್ಕರ ಅಂದ್ರೆ ಮನೇಲೆ ಇಟ್ಕೊಂಡು ನಾವು ಬರೀ ವೆಜ್ ಅಲ್ಲೇ ಬೆಳೆಸ್ತೀನಿ ನಾಯಿ ಒಂದು ಸ್ಮಾಲ್ ಟಿಪ್ಸ್ ಇದು ಹೌದು ನಾವು ಮನೇಲೆ ಬೆಳೆಸ್ತೀನಿ ನನಗೆ ಚಿಕನ್ ಮಾಡೋದಕ್ಕೆ ಆಗೋದಿಲ್ಲ ನಾವು ವೆಜ್ ಹಂಗಂದ್ರೆ ನಾಯಿ ಬರೋದೇ ಇಲ್ವಾ ನಾಯಿಲ್ಲ ಬರುತ್ತೆ ಒಂದೊಂದು ಡ್ರೈ ಫೀಡ್ ಕೊಡಿ ಮಿಕ್ಕಿದ್ದೆ ನೀವು ಗೆಣಸು ಬರುತ್ತಲ್ಲ ಗೆಣಸು ಈ ತರಕಾರಿಗಳ ಬೇಯಿಸ್ಬಿಟ್ಟು ಕೊಡಿ ಸಂಜೆ ಹೊತ್ತಿಗೆ ಮನೇಲಿ ಮಾಡಿರುವಂತ ಚಪಾತಿ ದೋಸೆ ಉಪ್ಪು ಖಾರ ಹಾಕಿಲ್ಲ ಅಂದ್ರೆ ನೀವೇನ್ ಬೇಕಾದ್ರೂ ಕೊಡ್ಬೋದು ಉಪ್ಪು ಖಾರ ಕೊಡಂಗಿಲ್ಲ ಮಾಡ್ತಾರೆ ತಗೊಂಡ್ ಹೋಗ್ತಾರೆ ಮೂರ್ ತಿಂಗಳು ನಾಲ್ಕು ತಿಂಗಳು ನೋಡ್ಕೊಂತಾರೆ ಆಮೇಲೆ ಅವ್ರ ಮನೇಲಿ ನೋಡ್ಕೊಳಕ್ ಆಗಲ್ಲ ಓನರ್ ಬಿಡಲ್ಲ ಅಂತ ನಾಯಿಗಳನ್ನ ಬೀದಿಗೆ ಬಿಡ್ತಾರೆ ಆತರ ದಯವಿಟ್ಟು ಮಾಡ್ಬೇಡಿ ಇಲ್ಲ ತಗೊಳ್ಳೇಬೇಡಿ ತಗೊಂಡ್ರೆ ಚೆನ್ನಾಗಿ ನೋಡ್ಕೊಳ್ಳಿ ನೋಡ್ಕೊಳಕ್ ಆಗಲ್ಲ ಊಟ ಆಗಕ್ ಆಗ್ತಿಲ್ಲ ಇವಾಗ ಏನ್ ಮಾಡೋದು ಯಾರು ನೋಡ್ಕೊಳ್ಳೋದ್ರೆ ಕೊಟ್ಬಿಡಿ ಅಂತ ನಾಲ್ಕು ತಿಂಗಳು ಆದ್ಮೇಲೆ ಆ ನಾಯಿ ಅವ್ರ ಮನೆಗೆ ಅಡ್ಜಸ್ಟ್ ಆಗ್ಬಿಟ್ಟಿರುತ್ತೆ ಗುರು ಅದು ಹೆಂಗಿದೆ ಒಂದು ಮಗು ತರ ನಾಯಿ ಅನ್ನೋದು ಬಂದು ಒಂದು ಮಗು ತರ ನೋಡೋಕೆ ಏನು ಗೊತ್ತಾಗಲ್ಲ ಆಟ ಆಡುತ್ತೆ ಅದು ಬಿಟ್ಟರೆ ನಾವ್ ಹೇಳ್ದಂಗೆ ಕೇಳುತ್ತೆ ಅದಕ್ಕೂ ಭಾವನೆ ಒಳ್ಳೆ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಭಾವನೆಗಳಿರುತ್ತೆ ನಾಯಿಗಳಿಗೂ ನೀವು ತಗೊಂಡೋಗಿ ಮಕ್ಳ ತರ ನೋಡ್ಕೊಂಡು ಇವಾಗ ಬೇಡ ಅನ್ಸಿದಾಗ ರೋಡಲ್ಲಿ ಬಿಟ್ಬಿಡೋದು ಇಲ್ಲ ಬೇರೆಯವ್ರ ಮನೆಗೆ ಕೊಟ್ರೆ ಅದಕ್ಕೂ ಬೇಜಾರಾಗುತ್ತೆ ಊಟ ಬಿಡುತ್ತೆ ಕಾಯಿಲೆ ಬಿಡುತ್ತೆ ದಯವಿಟ್ಟು ಸಾಕಕ್ ಆಗೋದಿಲ್ಲ ಅಂದ್ರೆ ಯೋಚನೆ ಮಾಡ್ಬಿಟ್ಟು ತಗೊಳ್ಳಿ ಇವನ್ಗೆ ಭಾವನೆಗಳು ಹೊಳ್ತಿದೀವಿ ಅಂದ್ರೆ ಸಮಾಧಾನ ಮಾಡಕ್ ಬರ್ತದೆ ಸಮಾಧಾನ ಮಾಡ್ತಾನೆ ನಾಯಿಗಳಿಗೆ ಭಾವನೆ ಇಲ್ಲ ಅಂತಾರೆ ಅದು ಏನ್ ಕಟ್ಟಾಕದು ಒಂದ್ ಕಡೆ ಕಟ್ಟಾಕ್ತಾರೆ ಗೇಜಲ್ ಹಾಕ್ತಾರೆ ಹಿಂಗೆಲ್ಲ ದಯವಿಟ್ಟು ನಾಯಿಗಳ ಸಾಕ್ಬೇಡಿ ನಾನ್ ಕಸ್ಟಮರ್ಸ್ ಕೇಳೋದಿಷ್ಟೇ ಸಾಕಿದ್ರೆ ಈ ತರ ಫ್ರೀಯಾಗಿ ಬಿಟ್ಕೊಡಿ ಮನೆ ಮುಂದೆ ಜಾಗ ಇರೋ ಕಡೆ ನಾಯಿ ಸಾಕ್ರಿ ಸಾಕಿಲ್ಲ ಅಂದ್ರೆ ಮನೆ ಒಳಗಡೆ ಆದ್ರೂ ಆರಾಮಾಗಿ ಆಟಾಡೋದಕ್ ಬಿಡಿ ಫ್ರೀಯಾಗಿ ಬಿಡಿ ಒಂದೇ ಕಡೆ ಕಟ್ಟಾಕೋದು ಅದ್ರ ಕೂದಲು ಉದುರುತ್ತೆ ಅಂತ ಊಟ ಟೈಮ್ ಅಲ್ಲಿ ಅದನ್ನ ಎದುರಿಸೋದು ಓಡಿಸೋದು ಮಾಡ್ಬೇಡಿ ಚೆನ್ನಾಗಿ ನೋಡ್ಕೊಳ್ಳಿ ಚೆನ್ನಾಗಿ ನೋಡ್ಕೊಳ್ಳಿ ನಾಯಿಗಳು ಖುಷಿಯಾಗಿದ್ರೆ ನಾವು ಖುಷಿಯಾಗಿರ್ತೀವಿ 100% ನಮ್ಮ ಮಕ್ಕಳ ತರ ಸಾಕಿದೀವಿ ಸರ್ ನಾವೆಲ್ಲ ನಾನು ಹೆಣ್ ಮಗ ಯಾವ ನಾಯಿಗಳು ಕಮ್ಮಿ ಮಾಡಿಲ್ಲ ನೋಡೋದೇ ಗೊತ್ತಾಗುತ್ತೆ ಎಲ್ಲಾನು ನಾವು ಕರೆದ ತಕ್ಷಣ ಬರ್ತವೆ ಆಯ್ತಾ ಏನ್ ನೋಡು ಭಾವನೆಗಳು ಅರ್ಥ ಮಾಡ್ಕೊಂತಾನೆ ಹೇಳ್ತೀನಿ ಅಂದ್ರೆ ಸಮಾಧಾನ ಮಾಡ್ತಾನೆ ಅಲ್ಲೇನ ಗುಂಡ ಸೊ ಗುಂಡ ಬಗ್ಗೆ ಏನಿಸ್ತು ಅಂತ ನನಗೆ ಕಮೆಂಟ್ ಹಾಕಿ ನೀವು ನನಗಂತೂ ಹೆವಿ ಇಷ್ಟ ಆಗೋಯ್ತು ಲೈಕ್ ಎಲ್ಲ ಪಪ್ಪಿಸು ಸಕ್ಕತ್ತಾಗಿದೆ ಆ್ಯಕ್ಟಿವ್ ಆಗಿದೆ ಕ್ರೇಜ್ ಆಗಿದೆ ಸೊ ನೋಡಿ
ನಿಮ್ಗೆ ಇಂಟ್ರೆಸ್ಟ್ ಇತ್ತು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸುತ್ತೆ, ಕಾಲ್ ಮಾಡಿ. ಲೈಕ್ ಯಾವುದೇ ಬೇಕು ಅಂದ್ರೆ ಪಪ್ಪೀಸ್ ಕಾಲ್ ಮಾಡಿ. ಸಕ್ಕತ್ತಾಗಿದೆ ನೋಡಿ ಮಗ. ನಮ್ಮ ಹತ್ರ ಈ ಥರ ಒಳ್ಳೆ ಕ್ವಾಲಿಟಿ ನಾಯಿಗಳಾಗಲಿ, ನಿಮಗೆ ಫಿಶಸ್ ಮಾಡೋ ಹಾಬಿ ಇತ್ತು ಅಂದರೆ ಫೈಟರ್ ಫಿಶಸ್ಸು, ಫ್ಲವರ್ ಹನ್ಸು, ಅರ್ಮನಗಳು ಎಲ್ಲ ಥರದ್ದನ್ನು ಕೊಡಿಸ್ತೀವಿ. ಅದ್ರ ಜೊತೆ ಬೆಕ್ಕುಗಳು ಬೇಕಂದ್ರೆ ಪರ್ಷಿಯನ್ ಕ್ಯಾಟ್ ಸಿಗುತ್ತೆ, ಹಿಮಾಲಯನ್ ಕ್ಯಾಟ್ ಸಿಗುತ್ತೆ, ಬೆಂಗಾಲ್ ಕ್ಯಾಟ್ ಸಿಗುತ್ತೆ. ನಮ್ಗೆ ಈ ಥರ ವೆರೈಟಿಗಳು ಕೊಡಿಸ್ತೀವಿ. ಮತ್ತೆ ಬರ್ಡ್ಸ್ ಬೇಕಂದ್ರೆ ಪಿಜನ್ಸ್ ಇಂದ ಹಿಡಿದು ಪಿಜನ್ಸು, ಮತ್ತೆ ಆಫ್ರಿಕನ್ ಪ್ಯಾರಟ್ಸು, ಗ್ರೇ ಪ್ಯಾರಟ್ಸು, ಬಟ್ ಲೀಗಲ್ ಆಗಿರ್ಬೇಕು ಇಂಡಿಯಾದಲ್ಲಿ. ಇಂಡಿಯಾದಲ್ಲಿ ಲೀಗಲ್ ಆಗಿ ಸಾಕುವಂತಹ ಪ್ರಾಣಿ ಪಕ್ಷಿಗಳಿದ್ರೆ ನಮ್ಮ ಹತ್ರ ಖಂಡಿತ ಸಿಗುತ್ತೆ. ಏನಂದ್ರೆ ನಮ್ಗೆ ಈ ನಂಬರು ಕಾಂಟ್ಯಾಕ್ಟ್ ಮಾಡ್ಕೊಂಡು ಫೋನ್ ಮಾಡಿ ಹೇಳಿದ್ರೆ ಈ ಥರದ್ದು ಬೇಕು ಸರ್ ಅಂತಂದ್ರೆ ನಾನು ತೋರಿಸ್ತೀನಿ ಎಲ್ಲಿ ಬರಬೇಕಂತ ಕರ್ಕೊಂಡೋಗಿ ಅಲ್ಲಿ ತೋರಿಸ್ತೀವಿ. ಇಷ್ಟ ಆದರೆ ತಗೋಬೋದು. ನಾವು ಬೇರೆಯವ್ರ ಥರ ಅಡ್ವಾನ್ಸ್ ಆಗಿ ಅಡ್ವಾನ್ಸ್ ಹತ್ರ ಮಾತ್ರ ತೋರಿಸ್ತೀನಿ ಅದೆಲ್ಲ ಇಲ್ಲ. ಓಕೆ, ಡೈರೆಕ್ಟಾಗಿ ಕರ್ಕೊಂಡು ಹೋಗ್ತೀನಿ ನೋಡಿ. ಇಷ್ಟ ಇಲ್ಲ ಅಂದ್ರೆ ತೊಂದರೆ ಇಲ್ಲ, ಬೇರೆ ಕಡೆನೂ ತೋರಿಸ್ಕೊಡ್ತೀನಿ. ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ನಮ್ಗೆ ಮೇನ್ ಅಷ್ಟೇ. ನೋಡೋದಲ್ಲ ವಿಡಿಯೋನ, ಇಷ್ಟ ಆಯ್ತು ಅನ್ಕೋತೀನಿ. ನನಗಂತೂ ಸಕ್ಕತ್ ಇಷ್ಟ ಆಯ್ತು. ಪಪ್ಪೀಸ್ ಅಂತ ಕ್ರೇಜ್ ಆಗಿದೆ. ಸೊ ನಿಮಗೂ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸಿರುತ್ತೆ, ಕಾಲ್ ಮಾಡಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಏನನ್ಸ್ತು ಅಂತ ಕಮೆಂಟ್ ಮಾಡಿ. ಬಾಯ್.